ಮೇಕೆದಾಟು ಪಾದಯಾತ್ರೆ ವಿಚಾರವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಒಂದು ಸಭೆ ನಡೆಯಿತು. ಇಡೀ ಚಿತ್ರರಂಗ ಈ ಒಂದು ಹೋರಾಟಕ್ಕೆ ಒಂದು ಬೆಂಬಲ ಸೂಚಿಸಿದೆ. ಈಗ ನಮ್ಮ ಜೊತೆ ಹಿರಿಯ ನಟಿಯರಾದಂಥ ಜಯಮಾಲ ಅವರಿದ್ದಾರೆ. ಅವರ ಒಂದು ಹೋರಾಟ ಯಾವ ರೀತಿ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರಾ ಏನು ಅವರನ್ನೇ ಮಾತಾಡ್ಸ್ತಗೋಣ. ನಮ್ಮ ಇಡೀ ಚಿತ್ರರಂಗ ಈ ಒಂದು ಹೋರಾಟಕ್ಕೆ ನೆಲ ಜಲ ವಿಚಾರ ಬಂದಾಗ ಪರಂಪರೆ ಇದೆ ವಿಚಾರ ಹೇಳಿದ್ರೆ ಅಣ್ಣವ್ರು ಹಾಕ್ಬಿಟ್ಟಂತ ಒಂದು ಪರಂಪರೆ ನಮ್ಮಲ್ಲಿದೆ. ಆ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ವಿಚಾರ ಹೇಳಿದ್ರಿ. ಈ ಹೋರಾಟದಲ್ಲಿ ನೀವು ಕೂಡ ಭಾಗಿಯಾಗಿ ಏನು ಮೇಕೆದಾಟನಿಂದ ಬೆಂಗಳೂರಿಗೋರು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತೀರಾ ಇಲ್ಲ ನೈತಿಕವಾಗಿ ಬೆಂಬಲ ಯಾವ ಥರ ಅಂತ ಹೇಳಿ? ಇಲ್ಲ, ನಾನು ಇವತ್ತೇ ಹೋಗ್ತಾ ಇದ್ದೀನಿ. ನಮ್ಮ ಧರ್ಮ ಅಲ್ವೇನ್ರಿ? ಸೊ ಅಲ್ಲಿ ಹೋಗಿ ಮೇಕೆದಾಟಿಂದ ಎಷ್ಟಾಗುತ್ತೆ ಅಷ್ಟು ನಾವು ನಡೆಯನ್ನು ನಡೆಯೋದು, ಎಷ್ಟಾಗುತ್ತೆ ಅಷ್ಟು. ಆದರೆ ಬೆಂಬಲ ಎಲ್ಲರೂ ಕೂಡ ಸಹಕರಿಸ್ತೀನಿ ಅಂತ ಹೇಳಿದ್ರು. ಇದ್ದಕ್ಕಿದ್ದಂಗೆನೆ ಸರ್ಕಾರದ ನಡೆ ಇದೆಯಲ್ಲ, ಅದೆಲ್ಲರಿಗೂ ಸ್ವಲ್ಪ ಅತಂತ್ರ ಆಗೋಗ್ಬಿಡ್ತು. ಸೊ ಕಲಾವಿದರುಗಳಿಗೆ, ಎಸ್ಪೆಷಲಿ ಕಲಾವಿದರಿಗೆ ಸೆಕ್ಯೂರಿಟಿನೇ ಇಲ್ಲ, ನಂತರ ಅಲ್ಲಿಗೆ ಬರಲಿಕ್ಕೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ. ಅದೇ ಈಗ ಕೊನೆ ದಿನ ಖಂಡಿತವಾಗ್ಲೂ ಅವರು ನೈತಿಕವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ, ಮುಂದಿನ ದಿನಕ್ಕೆ ಕೊಡ್ತಾರೆ ಎಲ್ಲ ಕಲಾವಿದರು ಕೂಡ. ಎಲ್ಲರಿಗೂ ಕೂಡ ಇದು ನೀರು ಯಾರಿಗೆ ಬೇಡ ಹೇಳಿ? ನೀರು ಅನ್ನೋದು ಇದಕ್ಕೆ ಹೋರಾಟಕ್ಕೆ ಇದರಲ್ಲಿ ರಾಜಕಾರಣ ಇಲ್ಲ, ಇದು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಜಲ. ಅದರಿಂದ ಪ್ರತಿ ಮನುಷ್ಯರಿಗೆ ಇದೊಂದು ಋಣ ತೀರಿಸುವಂಥ ಕೆಲಸ ನಮ್ಮದು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಒಂದು ಮುಂಚೂಣಿಯಲ್ಲಿ ನಿಂತು ಒಂದು ಐತಿಹಾಸಿಕವಾದ ತೀರ್ಮಾನವನ್ನು ತಗೊಂಡು ಅಲ್ಲಿಂದ ಕೇಂದ್ರ ಸರ್ಕಾರದ ಕಣ್ಣನ್ನು ತೆರೆಸೋಕ್ಕೆ ಅವರಿಗೆ ಒತ್ತಡ ತರುವಂತಹ, ಅಲ್ಲಿ ಕುಡಿಯೋ ನೀರಿಗೆ ಯಾವುದೇ ನಿರ್ಬಂಧ ಇಲ್ಲ ಅನ್ನೋದನ್ನು ಮಂದಟ್ಟ ಮಾಡಿಕೊಳ್ಳಿಕ್ಕಾಗಿ ಇವತ್ತೊಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ತಗೊಂಡಿದೆ. ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ತೀವಿ. ನಾವೆಲ್ಲರೂ, ಇಡೀ ವಾಣಿಜ್ಯ ಮಂಡಳಿ ಸಹಾಯ ಮಾಡಿದೆ. ವಾಣಿಜ್ಯ ಮಂಡಳಿ ಕೇಳ್ಕೊಂಡಿದ್ದ ತಕ್ಷಣವೇ ನಮಗೆಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡಿದೆ. ಎಲ್ಲ ಕಲಾವಿದರು ಬರ್ತೀವಿ ಅಂತ ಹೇಳಿದ್ರು, ಆದರೆ ಈ ರೀತಿಯಾದಂಥ ಕರ್ಫ್ಯೂ ಇವೆಲ್ಲ ಹಾಕಿ ನಾವು ಹೋಗದೆ ಇದ್ದಂಗೆ ಮಾಡಿದಾಗ ಸ್ವಲ್ಪ ಅತಂತ್ರ ಆಗುತ್ತೆ, ಅವರಿಗೆ ನಾವು ರಕ್ಷಣೆ ಕೊಡಬೇಕಾಗತ್ತೆ ಕಲಾವಿದರಿಗೆ. ಸೊ ಆ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಕಲಾವಿದರು ಇದರಲ್ಲಿ ಭಾಗವಹಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಮೇಡಮ್, ರಾಜಕಾರಣಕ್ಕಲ್ಲ ಈ ನಡೆ, ನೀರಿಗಾಗಿ ಅನ್ನುವಂಥ ಒಂದು ವಿಚಾರ ಹೇಳಿದ್ರಿ. ಆದರೆ ಕನಕಪುರದಲ್ಲಿ ವಿಶೇಷವಾದಂಥ ಒಂದು ಕರ್ಫ್ಯೂನ ಹಾಕಿದರೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟ್ರು ಪ್ರತಿಯೊಂದು ಅಂಗಡಿಗಳನ್ನು ಖುದ್ದಾಗಿ ನಿಂತು ಅವರೇ ಬಂದ್ ಮಾಡಿಸ್ಬೇಕು ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರ. ಅದರ ಬಗ್ಗೆ ಏನು ಹೇಳ್ತೀರಿ? ತಪ್ಪು ಮಾಡ್ತಿದ್ದಾರೆ, ಈ ತಪ್ಪು. ನೀರಿಗೆ ನಿರ್ಬಂಧ ಹಾಕೋದು, ನೀರಿಗೆ ಎಲ್ಲ ಕಲಾವಿದರು ಬರ್ತಾರೆ, ಎಲ್ಲರ ಗಮನವನ್ನು ಸೆಳೀತಾರೆ, ಇದು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತ ತಿಳಿದ ತಕ್ಷಣವೇ ಅಲ್ಲಿಗೆ ಮಾತ್ರ ಒಂದು ನಿರ್ಬಂಧವನ್ನು ಹಾಕಿರೋದಿದೆಲ್ಲ. ಇದನ್ನು ಯಾರೂ ಒಪ್ಪಲ್ಲ. ಇದು ನೋಡಿ ಇವರೇ, ಇವತ್ತಿನ ದಿನದಲ್ಲಿ ಜನ ತುಂಬ ಅಲರ್ಟ್ ಆಗಿದ್ದಾರೆ, ಜನರಿಗೆಲ್ಲ ಗೊತ್ತಿದೆ. ಬಟ್ ಆದರೂ ನಾವು ಕೇಳೋದಿಷ್ಟೇ, ಇದನ್ನು ರಾಜಕಾರಣನ ಇದಕ್ಕೆ ಬೆರೆಸ್ಬೇಡಿ, ಇದಕ್ಕೆ ಬೆರೆಸ್ಬೇಡಿ ರಾಜಕಾರಣನ. ಇದನ್ನು ಸರಳವಾಗಿ ಬಿಟ್ಬಿಡಿ. ಜನಕ್ಕೆ ನೀರು ಸಿಕ್ಕಿದ್ರೆ ಅದಕ್ಕಿಂತ ಸಂತೋಷ ಏನಿದೆ ಹೇಳಿ? ಅದರಿಂದ ಸ್ವಲ್ಪ ವಿಶಾಲವಾದ ಮನೋಭಾವನೆಯನ್ನು ಬೆಳೆಸ್ಕೋಬೇಕು ಮನುಷ್ಯರು. ವೀಕೆಂಡ್ ಕರ್ಫ್ಯೂ ಜೊತೆಗೆ ಕನಕಪುರದಲ್ಲಿ ವಿಶೇಷವಾದ ಕರ್ಫ್ಯೂ, ನಿಜವಾಗ್ಲಿ ಪಾದಯಾತ್ರೆ ಯಶಸ್ವಿ ಆಗುತ್ತಾ ಮೇಡಮ್? 100% ಆಗತ್ರಿ, 100%. ಜನನ ಅಷ್ಟು ಈಸಿಯಾಗಿ ತಗೊಳ್ಳೋದು ಬೇಡ. ಯಾರು ಕೂಡ ಜನರನ್ನ ಅಷ್ಟು ಈಸಿಯಾಗಿ ತಗೋಬೇಡಿ. ಯಾವ ಕರ್ಫ್ಯೂವನ್ನು ಹಾಕಿದ್ರು ಕೂಡ ಜನನ ಹಿಡಿಯೋಕ್ಕಾಗೋದಿಲ್ಲ. ಜನನೇ ನಮಗೆ ತೀರ್ಪು ಕೊಡೋರು. ಖಂಡಿತವಾಗ್ಲೂ ಇದು ಭಾಳ ಸಕ್ಸಸ್ಫುಲ್ ಆಗುವಂಥ ಒಂದು ಹೋರಾಟ, ಈ ಜನರ ಪರ, ಜನರಿಗಾಗಿ ಅಷ್ಟೇ. ಧನ್ಯವಾದಗಳು, ಥ್ಯಾಂಕ್ ಯು. ಇದಿಷ್ಟು ಹಿರಿಯ ನಟಿ ಜಯಮಾಲ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತೀಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ